ನಟ ದರ್ಶನ್ಗೂ ವಿವಾದಗಳಿಗೂ ಎಲ್ಲಿಲ್ಲದ ನಂಟು ಒಂದರ ಹಿಂದೆ ಒಂದರಂತೆ ಸಾಲು ಸಾಲು ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ ಕಾಟೇರ ಸಿನಿಮಾ ಸಕ್ಸಸ್ನಲ್ಲಿರಬೇಕಾದ ದರ್ಶನ್ಗೆ ತಮ್ಮ ಮಾತುಗಳೇ ಮುಳುವಾಗ್ತಾ ಇವೆ ಮಹಿಳೆಯ ಬಗ್ಗೆ ಹಗುರ ಮಾತು ಮತ್ತು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಕುರಿತ ಅಸಂಬದ್ಧವಾಗಿ ಮಾತನಾಡಿದಂತಹ ದರ್ಶನ್ ವಿರುದ್ಧ ದೂರು ದಾಖಲಾಗಿದೆ ಮಹಿಳೆಯರು ಕೂಡ ನಟನ ವಿರುದ್ಧ ರೊಚ್ಚಿಗೆದ್ದಿದ್ದು ಕ್ಷಮೆ ಕೇಳುವಂತೆ ಪಟ್ಟು ಹಿಡಿದಿದ್ದಾರೆ ಹದಿನೈದಕ್ಕೂ ಹೆಚ್ಚು ಮಹಿಳೆಯರು ಸ್ಟೇಷನ್ಗೆ ಎಂಟ್ರಿ ಕೊಟ್ಟಿದ್ದು ಪುಟ್ಟೇನಹಳ್ಳಿ ಮಹಿಳಾ ಸ್ವಸಹಾಯ ಸಂಘದಿಂದ ದೂರು ದಾಖಲಾಗಿದೆ ನಟ ದರ್ಶನ್ ವೇದಿಕೆ ಮೇಲೆ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಸ್ಟಾರ್ ನಟನಾಗಿ ಮಹಿಳೆಯರ ಬಗ್ಗೆ ಈ ರೀತಿ ಹೇಳಿಕೆ ಕೊಡೋದು ಸಮಂಜಸವಲ್ಲ ಎಂದಿದ್ದಾರೆ ಹಾಗೆಯೇ ಆರ್ ಆರ್ ನಗರ ಠಾಣೆಗೆ ಮತ್ತೆರಡು ದೂರುಗಳು ಕೂಡ ದಾಖಲಾಗಿದೆ ಗಣೇಶ್ ಗೌಡ ಹಾಗೂ ಜಗದೀಶ್ ಎನ್ನುವರು ಕೇಸ್ ದಾಖಲಿಸಿದ್ದಾರೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಕಾಟ್ಯರ ಸಿನಿಮಾ ಭರ್ಜರಿ ಹಿಟ್ಕಂಡಿದೆ ಮತ್ತೊಂದು ಕಡೆ ದರ್ಶನ್ ಚಿತ್ರರಂಗಕ್ಕೆ ಬಂದು ಇಪ್ಪತ್ತೈದು ವರ್ಷ ಪೂರೈಸಿದೆ ಹೀಗಾಗಿ ಫೆಬ್ರವರಿ ಹದಿನೇಳರಂದು ಶ್ರೀರಂಗಪಟ್ಟಣದಲ್ಲಿ ಬೆಳ್ಳಿ ಪರ್ವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಂತಹ ದರ್ಶನ್ ತಮ್ಮ ಫ್ಯಾಮಿಲಿ ಸಮಸ್ಯೆ ಬಗ್ಗೆಯೂ ಮಾತನಾಡಿದರು ಎಲ್ಲ ಸಮಸ್ಯೆಗಳನ್ನು ಬದಿಗಿಡ್ತೀನಿ ನನ್ನ ಸೆಲೆಬ್ರಿಟಿಗಳು ನನ್ನ ಕೆಲಸ ಮುಖ್ಯ ಬೇರೆ ಅದಕ್ಕೆ ತಲೆಕೆಡ್ಸ್ಕೊಳ್ಳೋದಿಲ್ಲ ಇವತ್ತು ಇವಳಿರ್ತಾಳೆ ನಾಳೆ ಅವಳಿರ್ತಾಳೆ ನಾನು ಯಾಕೆ ಇವರ ಬಗ್ಗೆ ತಲೆಕೆಡಿಸ್ಕೊಳ್ಳಿ ಎಂದಿದ್ರು ಇದಿಷ್ಟೇ ಅಲ್ಲ ಕಾಟೇರ ಚಿತ್ರ ಐವತ್ತನೇ ದಿನ ಸಂಭ್ರಮ ಪ್ರಸನ್ನ ಚಿತ್ರಮಂದಿರದಲ್ಲಿ ನಡೆದಿತ್ತು ಕಾಟೇರ ಚಿತ್ರದ ಟೈಟಲ್ ಕೊಟ್ಟಿದ್ದು ನಾನೇ ಅಂತ ನಿರ್ಮಾಪಕ ಉಮಾಪತಿ ವಿರುದ್ಧ ಆಕ್ರೋಶ ಕೂಡ ಹೊರಹಾಕಿದ್ದ ದರ್ಶನ್ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಸಿನಿಮಾ ಕೊಟ್ಟಿದ್ದೆ ನಾನು ಯಾಕೋ ಪದೇ ಪದೇ ಸರಿಯಾಗಿ ಗುಮ್ಮಸ್ಕೋತೀಯಾ ಎಂದಿದ್ರು ಹೆಣ್ಣು ಮಕ್ಕಳ ಬಗ್ಗೆ ದರ್ಶನ್ ಹೇಳಿದ್ದ ಹೇಳಿಕೆ ಮಹಿಳೆಯರ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗಾಗಿ ಗುರುವಾರ ಒಕ್ಕಲಿಗರ ಗೌಡತಿಯ ಸೇನೆ ಮಹಿಳಾ ಆಯೋಗಕ್ಕೆ ದರ್ಶನ್ ವಿರುದ್ಧ ದೂರು ದಾಖಲಿಸಿದೆ ಹೆಣ್ಣು ಮಕ್ಕಳ ಬಗ್ಗೆ ಭಾವನೆಯಿಂದ ಉಡಾಫೆಯಿಂದ ಮಾತನಾಡಿದ್ದಾರೆ ಇದು ಅಕ್ಷಮ್ಯ ಅಪರಬದ್ಧವಾಗಿದ್ದು ವಿಚಾರಣೆ ನಡೆಸಿ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ದರ್ಶನ್ ಸಂಪೂರ್ಣವಾಗಿ ಬದಲಾಗಬೇಕು ತೆರೆಯ ಮೇಲೆ ಹೆಣ್ಣು ಮಕ್ಕಳನ್ನು ಗೌರವಿಸುವಂತೆ ತೆರೆಯ ಹಿಂದೆ ಕೂಡ ಗೌರವಿಸಬೇಕು ಅಂತ ಗೌಡತ್ತಿಯ ಸೇನೆ ಎಚ್ಚರಿಸಿದೆ ಶುಕ್ರವಾರ ಕೂಡ ಮತ್ತೆರಡು ಕೇಸ್ ದಾಖಲಾಗಿದೆ ಆದರೆ ಹೀಗೆ ದರ್ಶನ್ಗೆ ಕಾನೂನು ಸಮರ ಹೊಸದೇನೂ ಅಲ್ಲ ದರ್ಶನ್ ತಮ್ಮ ಪತ್ನಿ ವಿಜಯಲಕ್ಷ್ಮಿಗೆ ಸಿಗರೇಟ್ನಿಂದ ಸುಟ್ಟು ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿತ್ತು ಬಳಿಕ ಜೈಲು ಪಾಲಾಗಿದ್ದು ಇತಿಹಾಸ ರಿಲೀಸ್ ಆದ ಬಳಿಕ ಸಿನಿಮಾಗಳಲ್ಲಿ ತೊಡಗಿಕೊಂಡಿದ್ದ ದರ್ಶನ್ ಕಳೆದ ಕೆಲ ವರ್ಷಗಳಿಂದ ಮತ್ತೆ ಗಾಸಿಪ್ ಮಾಡಿಕೊಳ್ತಾ ಇದ್ದಾರೆ ನಿರ್ಮಾಪಕ ಉಮಾಪತಿ ಗೌಡ ಜೊತೆ ಲೋನ್ ವಿಚಾರವಾಗಿ ವೈಷಮ್ಯ ಉಂಟಾಗಿತ್ತು ಅದೇ ವೇಳೆ ದರ್ಶನ್ ಮಾಧ್ಯಮ ವಿರುದ್ಧ ಕೆಟ್ಟದಾಗಿ ಮಾತನಾಡಿದ್ದ ಆಡಿಯೋ ಕೂಡ ವೈರಲ್ ಆಗಿತ್ತು ಬಳಿಕ ಮಾಧ್ಯಮಗಳು ದರ್ಶನ್ ಅವರನ್ನ ಅವರ ಸುದ್ದಿಗಳನ್ನು ತೆಗೆದುಕೊಳ್ಳದೆ ಬ್ಯಾನ್ ಕೂಡ ಮಾಡಿದ್ರು ಬಳಿಕ ದರ್ಶನ್ ಕ್ಷಮೆಯಾಚನೆ ಬಳಿಕ ಮಾಧ್ಯಮಗಳು ಮತ್ತೆ ದರ್ಶನ್ ಅವರ ಸುದ್ದಿಗಳನ್ನು ಬಿತ್ತರಿಸಿದ್ದು ಬಳಿಕ ಕಾಟೇರ ಸಿನಿಮಾ ಸಕ್ಸಸ್ ಆಗಿದ್ದು ಸೆಲೆಬ್ರೇಷನ್ ವೇಳೆ ಪವಿತ್ರ ಗೌಡ ಜೊತೆಗಿನ ಫೋಟೋಸ್ ಕೂಡ ವೈರಲ್ ಆಗಿದ್ವು ಆಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಪವಿತ್ರ ಗೌಡ ನಡುವೆ ಸೋಷಿಯಲ್ ಮೀಡಿಯಾದಲ್ಲೇ ವಾರ್ ಕೂಡ ನಡೆದಿತ್ತು ಇನ್ನು ಬೆಳಗಿನ ಜಾವದವರೆಗೆ ಕಾಟೇರ ಚಿತ್ರ ತಂಡ ಪಬ್ನಲ್ಲಿ ಪಾರ್ಟಿ ನಡೆಸಿದ್ದಾರೆ ಅಂತ ಅನ್ನೋ ದೊಡ್ಡ ಸುದ್ದಿಯಾಗಿತ್ತು ಇದೀಗ ಉಮಾಪತಿ ಗೌಡ ಮತ್ತು ಹೆಣ್ಣು ಮಕ್ಕಳ ವಿಚಾರವಾಗಿ ಮತ್ತೆ ವಿವಾದ ಮಾಡಿಕೊಂಡಿದ್ದಾರೆ ಮೆಜೆಸ್ಟಿಕ್ ಸಿನಿಮಾದಿಂದ ಕಾಟೇರ ಸಿನಿಮಾದವರೆಗೂ ದರ್ಶನ್ ಸಾಲು ಸಾಲು ವಿವಾದ ಮಾಡಿಕೊಂಡಿದ್ದಾರೆ ಇದೀಗ ಉಮಾಪತಿ ಗೌಡ ಮತ್ತು ಹೆಣ್ಣು ಮಕ್ಕಳ ಬಗೆಗಿನ ಹೇಳಿಕೆಗಳು ಆಕ್ರೋಶಕ್ಕೆ ಕಾರಣವಾಗಿವೆ ವಿವಿಧ ಠಾಣೆಗಳಲ್ಲಿ ದೂರು ಇವೆ ಈ ವಿವಾದ ಮತ್ತಷ್ಟು ತಾರಕಕ್ಕೇರುವ ಇರುವ ಸಾಧ್ಯತೆಗಳು ಕೂಡ ಇವೆ